ಎರಡೆರಡು ಏಕಾಸಿ ಬಂದರೂ ನೋ ಪ್ರಾಬ್ಲಮ್, ಎರಡು ದಿವಸದ ಆಲ್ರೆಡಿ ಹೊಟ್ಟೆಯೊಳಗವ, ಅದಕ್ಕೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ, ನೀವು ಹೋಗ್ತೀರಿ ಹೋಗ್ರಿ ಅಂತ. ದುರ್ವಾಸರಂದರು ನೀವು ಹೋಗದೇ ಇದ್ರೆ ನಡೆಂಗಿಲ್ಲ, ಅವ್ರ ಅಣ್ಣ ಸುಮ್ಮ ಕೂಡ್ಬೋದು, ಅವ್ರ ತಮ್ಮ ಒಬ್ಬತ್ತಿದ್ದಾನೆ ಗೊತ್ತದಲ್ಲ, ಭೀಮ ಗದಾ ತೊಗೊಂಡು ಹೊಟ್ಟೆ ಮೇಲೆ ಹೊಡೆದು ಹೊರಗಿಂದ ಒಳಗೆ ತೆಗೆದು ಹೊರಗಿಂದ ಒಳಗೆ ಹಾಕ್ತಾನು. ಅದಕ್ಕೆ ವಿಚಾರ ಮಾಡು, ನಾವು ಹೋಗ್ಬೇಕು. ಶಿಷ್ಯಂದ್ರೆ ಹೇಳಿದರು ಹೋಗ್ಲಿಕ್ಕಾಗೋದಿಲ್ಲ ಸ್ವಾಮಿ, ನಾವಂತೂ ಹೋಗ್ತೇವೆ, ನೀವೇನು ಮಾಡ್ಕೋತೀರಿ ಮಾಡ್ಕೊಳ್ರಿ ಅಂತ ಜಾಗ ಖಾಲಿ ಮಾಡಿದ್ರಿ. ಎಲ್ಲರೂ ನಕುಲ್ ಬಂದ ಕರ್ಕೊಂಬ ಅಂತ ಹೇಳಿ ಕಳಿಸ್ದ ಧರ್ಮರಾಜ. ಬಂದ್ರೆ ಏನು, ಒಂದು ಏನೇನಿಲ್ಲ, ಕಾಗಿ ಗುಬ್ಬಿ ಪಾರಿವಾಳು, ಯಾರೂ ಇಲ್ಲೇ ಇಲ್ಲ ಸರೋವರದೊಳಗೆ. ನೋಡ್ತಾನೆ, ನೋಡಿದ್ಕೊಳ್ಳಿ, ಇಲ್ಲ ಯಾರೂ ಇಲ್ಲೇ ಇಲ್ಲ. ಧರ್ಮರಾಜ ಅಂದ, ಯಾರೂ ಯಾಕಿಲ್ಲ, ಈಗ ನನಗೆ ಹೇಳಿ ಸ್ನಾನಕ್ಕೆ ಹೋಗಿದ್ರು. ಕೃಷ್ಣ ಕೇಳ ಧರ್ಮರಾಜ, ಕೃಷ್ಣ ಏನು ಅನರ್ಥ, ಬ್ರಾಹ್ಮಣರಿಗೆ ಊಟಕ್ಕೆ ಹೇಳೀನಿ, ಅವ್ರು ಬಂದು ಊಟ ಮಾಡಿದ್ರೆ ಹೆಂಗೆ, ನನ್ನ ಪಾಪ ಬರ್ತದಲ್ಲ. ಕೃಷ್ಣ ಅಂದ, ನಾನೇ ವ್ಯವಸ್ಥೆ ಮಾಡೀನಿ. ಹಿಂದ ಭೂತ್ಕಾರಂ ಕೃತವಾನ್ ದೇವ, ಶುಕಾಚಾರ ಭಕ್ತಿಯಿಂದ ಗಂಜಿ ಹಾಕ್ತಾರೆ ಶ್ರೀನಿವಾಸನಿಗೆ. ವೈಶಾಖ ಮಾಸ, ಉರಿ ಬಿಸಿಲು, ಹೊರಗಡೆಗೆಲ್ಲ ಬ್ರಾಹ್ಮಣರ ನಿಂದ್ರಿಸಿ ಈ ಮದುಮಗನೇ ಮೊದಲು ಊಟ ಮಾಡ್ತಾನೆ. ಕಲಿಯುಗದ ಮದುವೆ ಅಲ್ಲ ಅದು, ಕಲಿಯುಗದ ಮದುವೆಯೊಳಗೆ ಮದುಮಗನ ಊಟ ಮೊದಲು, ಬ್ರಾಹ್ಮಣರ ಊಟ ಆಮೇಲೆ. ಈ ಎಲ್ಲ ಮೊದಲು ಬಫೆ ಆಗಬೇಕಲ್ಲ, ಎಲ್ಲ ಶ್ರೀಮಂತ ಭಿಕ್ಷುಕರು ಊಟ, ಆಮೇಲೆ ಬ್ರಾಹ್ಮಣರು ಊಟ ಆಗಬೇಕು. ಆ ಪಾಪ ಯಾವುದೋ ಒಂದು ಮಠದೊಳಗೆ ಬ್ರಾಹ್ಮಣರಿಗೆ ಹಾಕಿರ್ತಾರೆ ಹಂಜಕ್ಕೆನ್ನ ಗೊಡ್ಡ ಸಾರ, ಒಂದು ದಿವಸ ತಿಂದ್ರೆ ಒಂದು ಮುಂದಿನ ಮದುವಿನ ತನಕ ಅವ್ರಿಗೆ ಹಸಿವಿನೇ ಹಂಗಿಲ್ಲ. ಹಾಗೆ ಪರಮಾತ್ಮ ತೋರಿಸ್ಕೊಟ್ಟ ಕಲಿಯುಗದೊಳಗೆ ಮದುವೆ ಹೆಂಗೆ ಆಗ್ತದೆ ಅಂತಂದರೆ, ಮದುಮಕ್ಕಳು ಮೊದಲು ಊಟ ಮಾಡ್ತಾರೆ, ಬ್ರಾಹ್ಮಣರು ಆಮೇಲೆ ಊಟ ಮಾಡ್ತಾರೆ ಅಂತ ಹೇಳಿಕೆ ಶ್ರೀನಿವಾಸ ಮೊದಲು ಶುಕಾಚಾರ ಒಳಗೆ ಹೋಗಿ ಊಟ ಮಾಡ್ತಾನೆ. ಊಟ ಮಾಡಿ ಇಷ್ಟೆಲ್ಲ ಜನರಿದ್ದಾರಲ್ಲ ಶುಕ ಅಂತ ಕೇಳಿದರೆ, ತಯಿಭುಕ್ತೇ ಜಗದ್ಭುಕ್ತಮ್ ಅಂತಂತಾರೆ, ನೀನು ತಿಂದ ಮೇಲೆ ಜಗತ್ತು ತಿಂದಂಗೆ ಪರಮಾತ್ಮ, ಆಯ್ತು ನನಗೆ ಅದರದ್ದೇನು ಚಿಂತೆ ಇಲ್ಲ ಅಂತಂತಾರೆ. ಆಗ ಭೂತ್ಕಾರಂ ಕೃತವಾನ್ ದೇವ ಅಬ್ ಅಂಥೇಳಿ ಆ ಢೇಕರಿಕೆ ತಂದಾಗ ಎಲ್ಲರ ಹೊಟ್ಟೆ ತುಂಬಿಡ್ತದೆ. ಅದಕ್ಕೆ ವಿಶ್ವಾತ್ಮ ಸಂಪ್ರಸೀದತು ಅಂತಂತಾರೆ. ವಿಶ್ವಾತ್ಮ ಅಂತನ್ನುವ ಏನು ನಾಮವಿದೆ, ಇವತ್ತು ದಿನ ಈ ನಾಮವನ್ನು ಹೇಳಿದರೆ ತಿನ್ನಲಿಕ್ಕೆ ಏನೂ ಕಮ್ಮಿ ಇರುವುದಿಲ್ಲ. ಅಕ್ಷಯ ಪಾತ್ರೆಯೊಳಗೆ ಸಮಸ್ಯೆ ಬಂದಾಗ ಆ ಅನ್ನದಿಂದ ರಕ್ಷಣೆ ಮಾಡಿದ ನಾಮ ಅಂದರೆ ವಿಶ್ವಾತ್ಮ ಅಂತನ್ನುವ ನಾಮ. ಪರಮಾತ್ಮ ಅದನ್ನು ನಾಮಸ್ಮರಣೆಯನ್ನು ಮಾಡಿದ್ದಾನೆ. ಈಗ ನಿರಂತರವಾಗಿ ನಾಮ ಸಂಕೀರ್ತನೆಯನ್ನು ಮಾಡೋದು ಇದು ಒಂದು ಪರಮಾತ್ಮನ ಸೇವೆ ಅಂತಂತಾರೆ. ಪರಮಾತ್ಮನ ಸೇವೆ, ವಿಷಾದವನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಇದೆ, ವಿಷವನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಇದೆ, ಪಾಪವನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಇದೆ. ಅಂತಹ ಅರ್ಚಿತ ಸಂಸ್ಮೃತೋ ಧ್ಯಾತ ಕೀರ್ತಿತ ಕಥಿತ ಶ್ರುತ. ನಾಮ ಅಂತನೋ ಶಬ್ದಕ್ಕೆ ಯಾದವಾರ್ಯರು ಭಾಗವತದ ದ್ವಿತೀಯ ಸ್ಕಂದದಲ್ಲಿ, ನನ್ನ ಟೈಮ್ ಗೊತ್ತಿಲ್ಲ ಮೋಹನಾಚ, ಟೈಮ್ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಅದಕ್ಕೆ ಆಯ್ತು ಆಯ್ತು. ಅದಕ್ಕೆ ಹೇಳ್ತಾರೆ ಒಂದು ಮಾತು ನೋಡಿ, ಮಹಾಭಾರತ ಹೇಳ್ತದೆ, ಮನುಷ್ಯನಾಗಬೇಕಾದರೆ ಪುಣ್ಯ ಸಂಪಾದನೆ ಮಾಡಬಹುದು. ಭಾಳ ಮಹತ್ವದ ಮಾತು ಹೇಳ್ತದೆ, ಮನುಷ್ಯನಾಗಬೇಕಾದರೆ ಪುಣ್ಯವನ್ನು ಮಾಡಬಹುದು, ಆದರೆ ಮನುಷ್ಯನಾದ ಮೇಲೆ ಆ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ಎಲ್ಲರಿಗೂ ಪುಣ್ಯ ಇರುವುದಿಲ್ಲ ಅಂತ. ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತಂತ. ಮನುಷ್ಯ ಜನ್ಮ ಬರಬಹುದು, ಆ ಪುಣ್ಯದ ಲೆಕ್ಕನೇ ಬೇರೆ, ಆದರೆ ಮನುಷ್ಯ ಜನ್ಮ ಬಂದಾಗ ಅದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಲಿಕ್ಕೆ ಅದು ಎಕ್ಸ್ಟ್ರಾ ಪುಣ್ಯ, ಎಲ್ಲರಿಗೂ ಸಿಗುವುದಿಲ್ಲ. ಅನ್ನದಾನ ಮಾಡಿದವಗೆ ಉಣ್ಣುವುದೇ ಸಾಕ್ಷಿ ಅಂತಂತಾರೆ. ಊಟ ಮಾಡಲಿಕ್ಕೆ ಯೋಗ್ಯತಾ ಬರಬೇಕು ಅಂದರೆ ಪುಣ್ಯ ಬೇಕು. ಕೆಲವರು ಹೆಂಗೆ ಊಟ ಮಾಡ್ತಾರೆ ಅಂದರೆ, ಮಜ್ಜಿಗೆಯನ್ನು ಆದಮೇಲೆ ಎಂಟೆಂಟು ಹೋಳಿಗೆ ತಿಂತಾರೆ. ಆ ಕಡೆ ಬಿಜಾಪುರ ಬಾಗಲಕೋಟೆ ಉತ್ತರ ಕರ್ನಾಟಕಕ್ಕೆ ಬರ್ರಿ ನೀವು, ಅಲ್ಲಿ ಹೆಂಗೆ ತಿಂತಾರೆ ಅಂದರೆ, ಜನ್ಮಾಂತರದೊಳಗೆ ಪುಣ್ಯ ಅನ್ನದಾನ ಮಾಡಿದವರೆಲ್ಲ ಉತ್ತರ ಕರ್ನಾಟಕದಾಗ ಹುಟ್ಟ್ಯಾರಂತ ಅನ್ನಿಸ್ತದೆ. ಭಾರಿ ಪುಣ್ಯ ತಿನ್ನುವುದಂದ್ರೆ ಏನು, ಊಟ ಆಮೇಲೆ 108 ಹೋಳಿಗೆ ತಿಂದ, 108 ಉಂಡಿ ತಿಂಡ, ಸಿಕ್ಕಾಪಟ್ಟಿ ತಿಂತಾರೆ. ಅನ್ನದಾನ ಮಾಡದೇ ಇದ್ದವ್ರನ್ನೆಲ್ಲ ಮಹಾರಾಷ್ಟ್ರದೊಳಗೆ ಹುಟ್ಟಿಸ್ಯಾರ ನೋಡ್ರಿ, ಇಟ್ಟಿಟ್ಟೆ ತಿಂತಿರ್ತಾವೆ ಮಾರಾಟದೊಳಗೆ ನೋಡ್ರಿ. ನಮ್ಮ ಕರ್ನಾಟಕದಾಗ ಪುರೆ ಅಂದರೆ ಪುರೆ ಅಂತ ಸಿಗ್ತಾವೆ, ಇಂತ ತಿಂತಾವೆ. ಆದ್ರೆ ಮಾರಾಟದ ಪುರೆ ಅಂದರೆ ಸಾಕು ಅಂತ ಅರ್ಥ. ಆ ಪುರೆ ಅಂತಲೂ ಶಬ್ದನೇ ಹೇಳಿಕೊಡ್ತದೆ, ಅನ್ನದಾನ ಮಾಡಿದವ್ರು ಯಾರು, ಅನ್ನದಾನ ಮಾಡಿದವ್ರು ಯಾರು ಅಲ್ಲ ಅಂತ. ಮಾರಾಟದ ಪುರೆ ಅಂದರೆ ಸಾಕು ಅಂತ ಅರ್ಥ. ಕರ್ನಾಟಕದೊಳಗೆ ಪುರೆ ಅಂದರೆ ಅವು ಪುರೇ ಶ್ರೀಖಂಡ ಅಂತ ಬೇರೆ ಸಿಗುತ್ತಲ್ಲ, ಅವು ಪುರೆ ಅಂತ ಅರ್ಥ.
ಅಂದರೆ ಅನ್ನದಾನ ಮಾಡಿದವಾಗೆ ಉಣ್ಣುವುದೇ ಸಾಕ್ಷಿ. ಅನ್ನದಾನ ಮಾಡಬೇಕಾದ್ರೆ ಊಟ ಮಾಡಬೇಕಂತ. ಕ್ಷೇತ್ರದಾನ ಮಾಡಿದವಾಗೆ ಸತ್ಪುತ್ರನಾಗುವುದೇ ಸಾಕ್ಷಿ ಅಂತಂತ. ಮನುಷ್ಯನಾಗಿ ಬಂದಮೇಲೆ ಎಲ್ಲನೂ ಸರಳಾಗಿ ಪಡಿತೀನಿ ಅಂತಲ್ಲ. ಒಂದು ಫ್ರಿಜ್ಜು, ಅದು ಕೆಟ್ಟಿತ್ತು ಅಂದರೆ ತಿರುಗಿಕೊಡ್ಬೋದು. ಒಂದು ಟೇಪ್ ರೆಕಾರ್ಡ್ರು ಕೆಟ್ಟಿತ್ತು ಅಂದರೆ ತಿರುಗಿಕೊಡ್ಬೋದು. ಆದರೆ ಕೆಟ್ಟ ಮಕ್ಕಳು ಹುಟ್ಟಿದ್ರು ಅಂದರೆ ಯಾರಿಗೆ ತಿರುಗಿಕೊಡೋರು? ಕೆಟ್ಟ ಮಕ್ಕಳು ಹುಟ್ಟಿದ್ರೆ ಯಾರಿಗೂ ತಿರುಗಿಕೊಡ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ಆ ಮಕ್ಕಳನ್ನು ಪಡೆಯುವ ಮುಂದಾಗಲೇನೆ ಪುಣ್ಯದಿಂದ ಪಡಿ. ಯಾವುದ್ಯಾವುದೋ ಹೋಟೆಲ್ದೊಳಗೆ ಎಂಗೇಜ್ಮೆಂಟ್ ಮಾಡ್ಕೋಬೇಡ. ಯಾವುದ್ಯಾವುದೋ ಹೋಟೆಲ್ದೊಳಗೆ ನೀವು ಮದುವೆ ಮಾಡ್ಕೋಬೇಡ. ಈ ಮದುವೆ ಇದೇನದ ನೋಡ್ರಿ, ಇದು ಒಂದು ಜಗತ್ತನ್ನು ನಿರ್ಮಾಣ ಮಾಡುವ ಕ್ರಿಯಾ. ಇದು ನನ್ನ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು ಅಂಥೇಳಿ ನಮ್ಮದೇ ಒಂದು ದೊಡ್ಡ ಜಗತ್ತಾಗ್ತದೆ ಮುಂದೆ. ಆ ಒಂದು ಒಳ್ಳೆಯ ಜಗತ್ತಿಗೆ ನಾನು ಕಾರಣನಾಗ್ತೇನೆ, ಒಂದು ಕೆಟ್ಟ ಜಗತ್ತಿಗೆ ನಾನು ಕಾರಣನಾಗ್ತೇನೆ. ಕೆಟ್ಟ ಮಕ್ಕಳನ್ನು ಹಡಿದ್ರೆ ಒಂದು ಕೆಟ್ಟ ಜಗತ್ತಿಗೆ ನಾನು ಕಾರಣ ಆಗ್ತೇನೆ, ಒಳ್ಳೆಯ ಮಕ್ಕಳನ್ನು ಹಡಿದ್ರೆ. ಒಮ್ಮೆ ತುಕಾರಾಮ್ ದೇವರು, ತುಕಾರಾಮ್ ಅವರು ಕೂತಿದ್ರಂತ, ಒಬ್ಬಕ್ಕೆ ಹೆಣ್ಮಗಳು ಬಂದ್ಲಂತ, ಸ್ವಾಮಿ ಮಕ್ಕಳಾಗಿಲ್ಲ, ನಮಗೆ ಅನುಗ್ರಹ ಮಾಡಬೇಕು ಅಂತ. ತುಕಾರಾಮ್ ಅವರು ವಿಠಲ್ ದೇವ್ರ ಹತ್ರ ಹೋದ್ರಂತ. ವಿಠಲ್ ದೇವ್ರ ಹತ್ರ ಹೋಗಿ, ಸ್ವಾಮಿ ಆ ಹೆಣ್ಮಗಳಿಗೆ ಮಕ್ಕಳಾಗಬೇಕಾಗ್ಯದ, ಅದಕ್ಕೆ ಅನುಗ್ರಹ ಮಾಡಬೇಕು. ವಿಠಲ್ ದೇವ್ರು ಹೇಳಿದ್ರಂತೆ, ಅವಳಿಗೆ ಮಕ್ಕಳಾಗೋ ಚಾನ್ಸೇ ಇಲ್ಲ, ಪುಣ್ಯನೇ ಮಾಡಿಲ್ಲ ಅವಳು. ಮಕ್ಕಳಾಗುವ ಪುಣ್ಯನ್ನೇ ಮಾಡಿಲ್ಲ ಅಂದರೆ ನಾನು ಮಕ್ಕಳು ಎಲ್ಲಿಂದ ಕೊಡಲಿ? ಕೈಯಾಗ ದುಡ್ಡಿಲ್ಲ ಅಂದರೆ ಬಿಗ್ ಬಜಾರ್ಗೆ ಹೋದ್ರೆ ಏನು ಉಪಯೋಗ? ಸಾಮಾನು ಬೇಕಾದಷ್ಟು ಇರ್ಬೋದು, ಕೈಯಾಗ ದುಡ್ಡು ಬೇಕಲ್ಲ. ಹಾಗೆ ಮಕ್ಕಳನ್ನು ಕೊಡ್ಬೋದು, ಅದಕ್ಕೆ ಪುಣ್ಯ ಬೇಕಲ್ಲ. ಪುಣ್ಯನೇ ಇಲ್ಲ, ನಾನು ಎಲ್ಲಿಂದ ಮಕ್ಕಳು ಕೊಡಲಿ? ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ವಿಠಲ್ ದೇವರು ಹೇಳಿದ್ರಂತ. ತುಕಾರಾಮರ ಜೀವನ ಚರಿತ್ರೆಗಳು ಬರ್ತದೆ. ಒಂದು ದಿವಸ ವಾದಿರಾಜ ಸ್ವಾಮಿಗಳವರು ಪಂಡರಪುರಕ್ಕೆ ಬಂದ್ರಂತೆ. ಪಂಡರಪುರಕ್ಕೆ ಬರೋ ಮುಂದಾಗ ಯಾವ ಹೆಣ್ಮಗಳಿಗೆ ಮಕ್ಕಳಿಲ್ಲ ಅಂತ ಅಂದ್ಕೊಂಡಿದ್ಲು, ಅವಳು ಒಂದು ತೋಟ ಮಾಡಿದ್ಲಂತೆ. ಆ ತೋಟದೊಳಗೆ ಸೌಂತಿಕಾಯಿ ಹಾಕಿದ್ಲಂತೆ, ಎಳಿ 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 ಸೌಂತಿಕಾಯಿ, ಭಾಳ ರುಚಿ ಇದ್ದು ಅಂತ. ವಾದಿರಾಜ ಸ್ವಾಮಿಗಳು ಹೇಳಿದ್ರು ಮಠಕ್ಕಿಟ್ಟು ಸೌಂತಿಕಾಯಿ ಕೊಡು ಅಂತಂದ್ರಂತೆ. ಅವಳು ಪಾಪ ತೆಗೆದು ಇಷ್ಟಿಷ್ಟು ಗುಂಟಿ ಮಾಡಿ ಗಂಟು ಕಟ್ಟಿ ವಾದಿರಾಜ ಸ್ವಾಮಿಗಳು ಎದುರಿಗೆ ಕೊಟ್ಟು ಕೃಷ್ಣಾರ್ಪಣ ಮಸ್ತು ಹೇಳಿದ್ಲಂತೆ. ವಾದಿರಾಜ ಸ್ವಾಮಿಗಳೇನು ದುಡ್ಡು ಎಷ್ಟು ಅಂತ ಕೇಳಿದ್ಲಂತೆ. ಇಲ್ಲ ಸ್ವಾಮಿ, ನಿಮ್ಮ ಮಠಕ್ಕೆ ಸ್ವಾಮಿಗಳಿಗೆ ಕೊಡೋದು ಅಂದರೆ ನಾವೇನು ದುಡ್ಡು ಇಸ್ಕೊಳ್ಳೋದು, ನಿಮ್ಮ ಅನುಗ್ರಹ ಆದರೆ ಸಾಕು ಅಂತಂದ್ಲಂತೆ. ಹಾಗಾದ್ರೆ ನಾಳೆ ಮಠಕ್ಕೆ ಬಾ, ಪ್ರಸಾದಕ್ಕೆ ಬಂದುಬಿಡು ಅಂತ. ಆ ಹೆಣ್ಮಗಳು ಮರದಿವಸ ಪ್ರಸಾದಕ್ಕೆ ಹೋದ್ಲಂತೆ. ಪ್ರಸಾದಕ್ಕೆ ಹೋದ ಮೇಲೆ ಎಲ್ಲ ಊಟ ಆಯಿತು. ಊಟ ಆದಮೇಲೆ ಮಂತ್ರಾಕ್ಷತೆ ಇಸ್ಕೊಳ್ಳೋ ಮುಂದಾಗ ಸುಪುತ್ರವತಿ ಭವ ಅಂತ ವಾದಿರಾಜ ಸ್ವಾಮಿಗಳು ಆಶೀರ್ವಾದ ಮಾಡಿದ್ರಂತೆ. ವಿಠಲ್ ದೇವರು ಹೇಳಿದರು, ಈಗಿ ಹಣೆ ಬರೋದೊಳಗೆ ಪುಣ್ಯನೇ ಬರೋದಿಲ್ಲ, ಮಕ್ಕಳೇ ಆಗಂಗಿಲ್ಲ ಅಂತ ತುಕಾರಾಮಗೆ ಹೇಳಿದ್ರಂತೆ. ವಾದಿರಾಜ ಸ್ವಾಮಿಗಳು ಹೇಳಿದರು ಸುಪುತ್ರವತಿ ಭವ ಅಂತಂದ್ರಂತೆ. ಒಂದು 8 ವರ್ಷ ಆಗಿರಲಿಕ್ಕಿಲ್ಲ, ಗಂಡು ಮಗು ಹುಟ್ಟುತ್ತಂತೆ. ಗಂಡು ಮಗು ಹುಟ್ಟಿದ ಮೇಲೆ ತುಕಾರಾಮವ್ರಿಗೆ ಟೆನ್ಷನ್ ಆಯ್ತಂತೆ. ವಿಠಲ್ ದೇವರು ಹೇಳಿದರು ಈಕೆ ಹಣೆ ಬರೋದೊಳಗೆ ಪುಣ್ಯನೇ ಇಲ್ಲ ಅಂದರೆ ಈ ವಾದಿರಾಜ ಸ್ವಾಮಿಗಳು ಏನು ಅನುಗ್ರಹ ಮಾಡ್ತಾರಂತೆ. ಸೀದಾ ತುಕಾರಾಮ್ ದೇವರು ವಿಠಲ್ ದೇವ್ರ ಹತ್ರ ಹೋದ್ರಂತ, ದರ್ಶನ ಕೊಟ್ಟಂತ ಸ್ವಾಮಿ. ತುಕಾರಾಮ್ ಕೇಳಿದ್ರಂತ, ಏನಪ್ಪ ಆಕೆ ಹಣೆ ಬರೆದೊಳಗೆ ಪುಣ್ಯನೇ ಇಲ್ಲ, ಮಕ್ಕಳೇ ಆಗುವುದಿಲ್ಲ ಅಂತ ನನ್ನ ಮುಂದೆ ಹೇಳಿದಿ, ಮತ್ತು ವಾದಿರಾಜ ಸ್ವಾಮಿಗಳು ಮಕ್ಕಳು ಕೊಟ್ಟಾರಲ್ಲ. ವಿಠಲ್ ಹೇಳಿದಂತೆ, ಅವ್ರ ಹಣೆ ಬರೆದೊಳಗೆ ಏನೇ ಇದ್ದರೂ ನನ್ನ ಭಕ್ತ ಏನಾದರೂ ಮಾತು ಕೊಟ್ಟ ಅಂದರೆ ನಾನು ಉಲ್ಟಾ ಪಲ್ಟಾ ಮಾಡಲಿಕ್ಕೂ ರೆಡಿ ಇದ್ದೀನಿ ಅಂತಂದಂತೆ ಪರಮಾತ್ಮ. ಅಹಂ ಭಕ್ತ ಪರಾಧೀನ. ಆಕೆ ಪುಣ್ಯ ಇಲ್ಲದಿಕ್ಕಿಲ್ಲ, ಆದ್ರೆ ವಾದಿರಾಜ ಸ್ವಾಮಿಗಳು ಹೇಳಿದ್ರಲ್ಲ ಸುಪುತ್ರವತಿ ಭವ ಅಂತೇಳಿ, ಅದಕ್ಕಾಗಿ ನಾನು ಆಕೆಗೆ ಎಕ್ಸ್ಟ್ರಾ ಪುಣ್ಯ ಕೊಟ್ಟು ಮಕ್ಕಳನ್ನ ಕೊಡಬೇಕಾಯ್ತು. ಮತ್ತು ಅವತ್ಯಾಕೆ ಹಂಗೆ ಹೇಳಿದಿ? ತುಕಾರಾಮ್ ಕೇಳ್ದಂತೆ, ಅವತ್ಯಾಕೆ ಹಂಗೆ ಹೇಳಿದಿ? ಹುಚ್ಚ, ನೀನೇ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಅವತ್ಯಾಕೆ ಮಕ್ಕಳಾಗ್ತಿದ್ದು, ನೀ ಆಶೀರ್ವಾದ ಮಾಡಿ ನನಗೆ ಬಂದು ಕೇಳಿದಿ, ನನಗೆ ಬಂದು ಕೇಳಿದ್ದಕ್ಕೆ ನನಗೆ ಇಲ್ಲ ಅಂತ ಹೇಳಿಬಿಟ್ಟೆ. ನೀನು ಭಕ್ತನಾಗಿ ಕೊಡ್ತೀನಿ ಅಂತಂದಿದ್ರೆ ನಾನು ಅವಶ್ಯವಾಗಿ ಕೊಡ್ತಿದ್ದೆ ಅಂತ ತುಕಾರಾಮದೇ ಅವರು ತುಕಾರಾಮರ ಜೀವನದೊಳಗೆ ವಾದಿರಾಜ ಸ್ವಾಮಿಗಳು ಘಟನೆ ಬರ್ತದೆ. ಅಂತೂ ಇದರಿಂದ ಏನು ಗೊತ್ತಾಗ್ತದೆ ಅಂತಂದರೆ, ಪುಣ್ಯ ಇದ್ದರೆ ಮಾತ್ರ ಒಳ್ಳೆಯ ಮಕ್ಕಳು ಹುಟ್ಟುತ್ತವೆ. ಒಂದು ದುರಂತ ನೋಡಿ, ತಂದೆ ತಾಯಿಗಳು ಮಕ್ಕಳ ಶ್ರಾದ್ದ ಮಾಡತಕ್ಕಂತಹ
ಒಂದು ಪ್ರಸಂಗ ನೀವು ನೋಡಿ, ಎಲ್ಲೇ? ದುರ್ಯೋಧನನ ಮನೆಯೊಳಗೆ. ದುರ್ಯೋಧನನ ಮನೆಯೊಳಗೆ ತಂದೆ ಶ್ರಾದ್ದ ಮಾಡೋ ಪ್ರಸಂಗ ಬಂತು. ಯಾಕೆ ಬಂತು? ಮನೆಯೊಳಗೆ ಪುಣ್ಯದ ಕೆಲಸವಿಲ್ಲ, ಬರೇ ಪಾಪದ ಕೆಲಸ, ಬರೇ ಪರಕೃಷ್ಣ ಮತ್ತು ಪಾಂಡವರನ್ನು ದ್ವೇಷ ಮಾಡತಕ್ಕಂಥ ಪ್ರಸಂಗ. ಹೀಗಾಗಿ ಮನೆಯೊಳಗೆ ದೇವರು ಭಕ್ತರ ದ್ವೇಷ, ಧರ್ಮ ಇಲ್ಲ, ಕರ್ಮ ಇಲ್ಲ, ನಿಂದಾ ಮಾಡೋದು, ದ್ವೇಷ ಮಾಡೋದು, ಇದೇ ಅವ್ರ ಮನೆಯೊಳಗೆ ನಡೆದದ್ದಕ್ಕೆ ಅವ್ರ ಕುಟುಂಬದ ರಿಸಲ್ಟ್ ಏನಾಯಿತು ಅಂತಂದರೆ ಮಕ್ಕಳ ಶ್ರಾದ್ದವನ್ನು ತಂದೆ ಮಾಡಬೇಕಾಯಿತು. ಇವತ್ತು ನಾವು ಅನುಭವಿಸ್ಲಿಕ್ಕತ್ತೀವಿ, ಇವತ್ತು ನಾವು ಅನುಭವಿಸ್ಲಿಕ್ಕತ್ತೀವಿ. ಮಕ್ಕಳು ತಂದೆ ಶ್ರಾದ್ದ ಮಾಡೋಕ್ಕಿಂತ ಹೆಚ್ಚು ತಂದೆ ತಾಯಿಗಳ ಮಕ್ಕಳ ಶ್ರಾದ್ದ ಮಾಡ್ತಕ್ಕಂಥ ಘಟನೆಯನ್ನು ನಾವು ಅನುಭವಿಸ್ಲಿಕ್ಕತ್ತೀವಿ. ಮಠ ಮಠದೊಳಗೆ ನೋಡ್ರಿ ನೀವು, ಯಾಕೆ ಇದಾಗ್ತದೆ? ಪುಣ್ಯದಿಂದ ಮಕ್ಕಳನ್ನು ಪಡೆದಿಲ್ಲ. ದೇವರ ವಿಷಯದಲ್ಲಿ ಕುರುಡಲಾದ್ಲು, ಆಗ ಧೃತರಾಷ್ಟ್ರ ಹುಟ್ಟಿದ, ಕುಂತಿಗೆ ಮಗ ಹುಟ್ಟಿದ, ಗಾಂಧಾರಿ ಹೊಟ್ಟೆ ಹೊಡ್ಕೊಂಡು, ಹೊಟ್ಟೆ ಕಿಚ್ಚಿನಿಂದ ಗರ್ಭಿಣಿ ಇದ್ದಾಗ ಹೊಟ್ಟೆ ಕಿಚ್ಚಿನಿಂದ ಮಕ್ಕಳನ್ನು ಪಡೆದದ್ದಕ್ಕೆ ಹೊಟ್ಟೆ ಕಿಚ್ಚಿನ ಮಕ್ಕಳೇ ಹುಟ್ಟಿದರು. ಪ್ರತಿಯೊಬ್ಬ ಮಕ್ಕಳು ಹೊಟ್ಟೆ ಕಿಚ್ಚು ಮಾತ್ಸರ್ಯ. ಯಾಕೆ? ಅವಳು ಬಾಣ ಆಕೆ ಗರ್ಭಿಣಿ ಇದ್ದಾಗ ಅದನ್ನೇ ಮಾಡಿದ್ಲು. ಅದಕ್ಕೆ ನಮ್ಮಲ್ಲಿ ಈ ಪೂರ್ಣಾಹುತಿ ನಡೆದಾಗ ಗರ್ಭಿಣಿ ಸ್ತ್ರೀಯರಿಗೆ ಎದ್ದು ಹೋಗ್ರಿ ಅಂತಂತಾರೆ. ಯಾಕೆಂದರೆ ಆ ಉರಿ, ಪೂರ್ಣಾಹುತಿ ಉರಿ ಜೋರಾಗಿ ಹತ್ತು ಅಂತಂದರೆ ಅವರು ಎಫೆಕ್ಟ್ ಆಗ್ತದೆ. ಹುಟ್ಟುವ ಮಕ್ಕಳು ಕುರುಡರಾಗ್ತಾರೆ, ಅಂಗವಿಕಲರಾಗ್ತಾರೆ, ಬುದ್ಧಿಮಾಂದರಾಗ್ತಾರೆ. ಅದಕ್ಕೆ ಹೋಗಮ್ಮ ಅಂತ ಕಳಿಸ್ತಾರೆ ಪುರೋಹಿತರು. ಇಕಿ ಎಲ್ಲಿ ಹೋಗ್ತಾಳೆ? ಬೆಡ್ರೂಮಿಗೆ ಹೋಗ್ತಾಳೆ. ದೊಡ್ಡ ಟಿ ವಿ ಇರ್ತದೆ, ರಿಮೋಟ್ ತೊಗೊಂಡು ಟಿ ವಿ ಆನ್ ಮಾಡ್ತಾಳೆ. ಅಲ್ಲಿಗೆ ಮನೆಗೆ ಬೆಂಕಿ ಹತ್ತಿದ ದರ್ಶನ ಆಗ್ತದೆ. ಇದು ಸಣ್ಣ ಉರಿ ತಪ್ಪಿಸ್ಕೊಳ್ಳಿಕ್ಕೆ ಹೋಗಿ ಮನೆಗೆ ಬೆಂಕಿ ಹತ್ತಿದ್ದನ್ನು ನೋಡ್ತಾಳೆ, ಮಕ್ಕಳು ಹೆಂಗೆ ಹುಡ್ತಾರೆ? ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುವ ಮಕ್ಕಳೇ ಹುಟ್ಟುತ್ತಾರೆ. ಅದಕ್ಕೆ ನಮ್ಮ ಮಕ್ಕಳ ಭವಿಷ್ಯ ಗರ್ಭಿಣಿ ಆದಾಗಲೇ ಗೊತ್ತಾಗ್ತದೆ. ಇವರ ಮನಸ್ಸು ಹೆಂಗಿರ್ತದೆ, ಇವರ ನಡೆನುಡಿಗಳು ಹೆಂಗಿರ್ತವೆ, ಅದಕ್ಕೆ ತಕ್ಕಂತೆ ಹುಟ್ಟುವ ಮಕ್ಕಳಿರ್ತವೆ. ಇವಳು ಅಖಂಡ ಗರ್ಭಿಣಿ ಇದ್ದಾಗ ಹೋಟೆಲ್ದೊಳಗೆ ಊಟ ಮಾಡ್ತಿದ್ಲು ಅಂದರೆ ಅವ ಜನ್ಮದಾಗ ಮನೆಯಾಗ ಊಟ ಮಾಡೋಂಗಿಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಗರ್ಭಿಣಿ ಧರ್ಮಗಳು ಅಂತವ? ದೇವ್ರ ಫೋಟೋ ನೋಡಬೇಕು, ಪ್ರಸಾದ ತಗೋಬೇಕು, ಭಾಗವತ್ ಕೇಳಬೇಕು, ಯಾವಾಗಲೂ ದೇವ್ರ ಸ್ಮರಣೆ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ ಹುಟ್ಟುವ ಮಕ್ಕಳು ಒಳ್ಳೆಯ ಮಕ್ಕಳಾಗಿ ಹುಟ್ಟಬೇಕು ಅಂತಲಿಕ್ಕಾಗಿ ಪುಣ್ಯವನ್ನು ಮಾಡಬೇಕಾಗ್ತದೆ. ಸೊ ದೇವರ ನಾಮಸ್ಮರಣೆ ಮಾಡಿದರೆ ಕೇವಲ ಪಾಪ ಪರಿಹಾರವಾಗೋದಷ್ಟೇ ಅಲ್ಲ, ಪುಣ್ಯ ಬರ್ತದೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ ಕೃಷ್ಣಾಮೃತ ಮಹಾನವದೊಳಗೆ, ಕಾಶಿ ಯಾತ್ರ ಮಾಡಿದರೆ ಏನು ಫಲ, ಪುಷ್ಕರಣಿಗೆ ಹೋದರೆ ಏನು? ಆ ಕಾಶಿಗೆ ಹೋದ, ಪುಷ್ಕರಣಿಗೆ ಹೋದ, ಮಹಾಮಹಾ ಪುಣ್ಯ. ಒಂದು ಹರಿ ಹೈ ಇತ್ತ ಅಕ್ಷರದ್ವಯಂ ಅಂತಂತಾರೆ, ಹರಿ 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 ಅಂತ ಒಂದು ನಾಲ್ಕು ಸಲ ಪರಮಾತ್ಮನ ಸ್ಮರಣೆ ಮಾಡಿದರೆ ಕಾಶಿ ಯಾತ್ರ, ಪುಷ್ಕರಣಿ ಯಾತ್ರ ಮಾಡಿದ ಮಹಾಪುಣ್ಯ ಬರ್ತದೆ. ಅದಕ್ಕೆ ಗರ್ಭಿಣಿ ಇದ್ದಾಗ ಯಾವಾಗಲೂ ಕೃಷ್ಣ ಮಂತ್ರ ಜಪ ಮಾಡ್ತಾ ಇರಬೇಕು, ದೇವರ ನಾಮ ಸಂಕೀರ್ತನವನ್ನು ಮಾಡ್ತಾ ಇರಬೇಕು. ಅಂತಹ ಮಕ್ಕಳೇ ಹುಟ್ಟುತ್ತಾರೆ, ನಾಳೆ ನಮಗೆ ಕೇಳ್ತಾರೆ. ನಾನು ಎಲ್ಲ ಕಡೆಗೂ ಒಂದು ಮಾತು ಹೇಳ್ತೀನಿ, ಮಕ್ಕಳಿಗೆ ಸಂಸ್ಕಾರ ಕೊಡದೇ ಇದ್ರೆ ನಮ್ಮ ಸಂಸ್ಕಾರ ಆಗಂಗಿಲ್ಲ. ನಾಳೆ ನಮ್ಮ ಸಂಸ್ಕಾರ ಆಗಬೇಕಾಗಿತ್ತು ಅಂದರೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಸಂಪತ್ತನ್ನು ಕೊಟ್ಟರಿ ಸಂಪತ್ತು ಅವರಿಗೆ, ಸಂಸ್ಕಾರ ಕೊಟ್ಟರಿ ಸಂಸ್ಕಾರ ನಮಗೆ. ಅದಕ್ಕೆ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತಲೂ ಮಕ್ಕಳನ್ನೇ ಆಸ್ತಿಕರನ್ನಾಗಿ ಮಾಡೋದು ಭಾಳ ದೊಡ್ಡದಾದಂಥ ಕೆಲಸ. ಇದು ಪುಣ್ಯವಂತರಿಗೆ ಮಾತ್ರ ಸಿಗುತ್ತದೆ, ಇಲ್ಲಾಂದರೆ ಸಿಗೋದಿಲ್ಲ. ಅದಕ್ಕಾಗಿ ನಾಮ ಸಂಕೀರ್ತನೆಯ ಮಹತ್ವ ಏನು ಅಂದರೆ ಪಾಪ ಪರಿಹಾರವಾಗಬೇಕು. ಕೆಟ್ಟ ಮಕ್ಕಳಾಗುವ ಎಷ್ಟೆಷ್ಟು ಪಾಪಗಳಿವೆಯೋ ಆ ಎಲ್ಲ ಪಾಪಗಳು ಹೊರಟು ಹೋಗಬೇಕು. ಒಳ್ಳೆಯವರಾಗಲಿಕ್ಕಾಗಿ ಏನೇನು ಪುಣ್ಯ ಬೇಕೋ ಆ ಎಲ್ಲ ಪುಣ್ಯಗಳು ಬರಬೇಕು ಅಂತಂದರೆ ಹರಿಹಿ ಇತ್ಯಕ್ಷರದ್ವಯಂ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಕೇವಲ ಹರಿಹಿ ಹರಿಹಿ ಅಂತನ್ನುವ ಒಂದು ಎರಡು ಅಕ್ಷರಗಳನ್ನು ಹೇಳಿದರೆ ಅದೆಲ್ಲ ಲಾಭವಾಗ್ತದೆ ಅಂಥೇಳಿ ವಿಷ ಪರಿಹಾರ, ವಿಷಾದ ಪರಿಹಾರ, ಪಾಪ ಪರಿಹಾರ, ಪುಣ್ಯ ಸಂಪಾದನೆ, ಹತ್ತಾರು ಲಾಭಗಳು ಈ ನಾಮ ಸಂಕೀರ್ತನೆಯಲ್ಲಿ ಇದ್ದದ್ದರಿಂದ ನಿರಂತರವಾಗಿ ನಾಮ ಸಂಕೀರ್ತನೆಯನ್ನು ಮಾಡಿ, ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಿ,
ದೇವತೆಗಳು ನಿಮ್ಮ ಕೈ ಮುಟ್ಟಿ ಕೈ ಕುಲುಕಬೇಕು ಅಂತಂತಾರೆ. ಶಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರುವಂತಿದ್ದೀನಿ ಇದ್ದೀನಿ ಅಂತ ಹೇಳ್ತಾರೆ. ಅಂತಹ ಒಂದು ಈ ಮೂರು ಮಹತ್ವವನ್ನು ಹೇಳ್ತಾರೆ. ನಾನು ಈ ಮೂರು ಮಹತ್ವವನ್ನು ಇಟ್ಟುಕೊಂಡಿದ್ದು ನಮ್ಮ ಜನರಲ್ಲಿ ಪರಿವರ್ತನೆ ಆಗಬೇಕು ಅಂತಲಿಕ್ಕೆ ಹತ್ತು ಸಲ ನಾನು ಈ ಮಾತು ಹೇಳ್ತೇನೆ. ಪರಿಣಾಮವಾಗೋದು ಇದು ರಿಸಲ್ಟ್ ಅಲ್ಲ, ಪರಿವರ್ತನೆ ಆಗೋದು ಇದು ರಿಸಲ್ಟ. ನಾವು ಎರಡು ತಾಸು ಪ್ರವಚನ ಹೇಳಿದರೆ ನಿಮ್ಮ ಪರಿಣಾಮ ಆಗಬಹುದು, ಅದು ರಿಸಲ್ಟ್ ಅಲ್ಲ. ಆದರೆ ಮನೆಗೆ ಹೋದ ಮೇಲೆ ಅದು ಪರಿವರ್ತನೆ ಆಗಿ ಇದನ್ನು ರೂಢಿಸಿಕೊಂಡ್ರೆ ಅದು ನಿಜವಾಗಿಯೂ ರಿಸಲ್ಟ್ ಆಗ್ತದೆ. ನಮಗೆ ಹೀಗೆ ನೂರಾರು ಸಲ ಪರಿಣಾಮವಾಗಿದೆ, ಏನೂ ರಿಸಲ್ಟ್ ಸಿಕ್ಕಿಲ್ಲ. ಆದರೆ ಪರಿವರ್ತನೆ ಆದರೆ ಮಾತ್ರ ಅದು ರಿಸಲ್ಟ್ ಆಗ್ತದೆ ಅಂತಲಿಕ್ಕೆ ಸ್ವಾಮಿಗಳವರು ಪರ್ಯಾಯಕ್ಕೆ ಕೂತಿದ್ದಾರೆ. ಎರಡು ವರ್ಷ ಈ ಮೂರು ಮಹತ್ವದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅರ್ಚನ, ಸ್ಮರಣ ಮತ್ತು ಕೀರ್ತನ. ತುಳಸಿ ಅರ್ಚನವನ್ನು ಲಕ್ಷ ಲಕ್ಷ ತುಳಸಿ ಅರ್ಚನೆಯನ್ನು ಕೊಡ್ತಾ ಇದ್ದಾರೆ. ನಿಮಗೊಂದು ದೊಡ್ಡ ಭಾಗ್ಯ ಅಂದರೆ ಮನೆಯಲ್ಲಿ ತುಳಸಿಯನ್ನು ಬೆಳೆಸುವ ಒಂದು ದೊಡ್ಡ ಭಾಗ್ಯ, ಅದರ ಮಹತ್ವ ಬಹಳ ಇದೆ. ಎರಡನೇದ್ದು ಸ್ವರ್ಣ ಮಂದಿರದ ಒಂದು ಸ್ಮಾರಕವಾದಂತಹ ಐತಿಹಾಸಿಕ ಸ್ಮರಣೆ, ಇದು ಎರಡನೇದ್ದು. ಮೂರನೇದ್ದು ನಿರಂತರವಾಗಿ ಎಲ್ಲ ಭಜನಾ ಮಂಡಳಗಳಿಂದ ನಾಮ ಸಂಕೀರ್ತನೆಯನ್ನು ಮಾಡಿಸತಕ್ಕಂಥ ಈ ಮೂರು ಕೃಷ್ಣಾಮೃತ ಮಹಾನವದೊಳಗೆ ಶ್ರೀಮದಾಚಾರ್ಯನ ಮೂರಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ. ಆ ಕೆಲಸವನ್ನು ಶ್ರೀಗಳವರು ಮಾಡಿಕೊಟ್ಟಿದ್ದಾರೆ. ಅಂಥ ಒಂದು ವಿಶಿಷ್ಟವಾದಂತಹ ಈ ಎರಡು ವರ್ಷದ ಪರ್ಯಾಯ ನನ್ನ ದೊಡ್ಡ ಭಾಗ್ಯ. ಜ್ಞಾನಸತ್ರದ ಮೊದಲನೇ ವಿಕೆಟ್ನ ಆಗಿದ್ದೇನೆ, ಓಪನ್ ಬ್ಯಾಟ್ಸ್ಮನ್ ಅಂತಂತಾರಲ್ಲ, ಹಾಗೆ ಮೊಟ್ಟ ಮೊದಲು ನನಗೆ ಈ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ಮೋಹನಾಚಾರ್ಯರು ಫೋನ್ ಮಾಡಿದರು, ಅಲ್ಲಿನ ಹುಬ್ಬಳ್ಳಿಯಿಂದ ಇಲ್ಲಿ ಬರೋ ತನಕ, ಇಲ್ಲಿಂದ ಇಲ್ಲಿವರೆಗೆ ಇರೋ ತನಕ ಹೆಜ್ಜೆ ಹೆಜ್ಜೆಗೂ ನಮ್ಮ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಒಳತಂಕ ಕೃಷ್ಣನ ದರ್ಶನ ಮಾಡಿಸಿ ಎಲ್ಲ ಅನಂತೇಶ್ವರ ಎಲ್ಲ ಕಡೆಗೂ ನಮಗೆ ದರ್ಶನವನ್ನು ಮಾಡಿಸಿ ಎಂಥ ದೊಡ್ಡ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂದರೆ ನನ್ನ ಜೀವನದೊಳಗೆ ಇನ್ನೂ ಇಂಥ ಭಾಗ್ಯ ಸಿಗುತ್ತದೋ ಇಲ್ಲೋ ಗೊತ್ತಿಲ್ಲ ಅಂತನ್ನುವಷ್ಟು ಭಾಗ್ಯವನ್ನು ನಮ್ಮ ಮೋಹನಾಚಾರ್ಯರು ಕೊಟ್ಟಿದ್ದಾರೆ. ಸ್ವಾಮಿಗಳವರು ಅವರಿಗೆ ಅನುಗ್ರಹ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಇಂಥ ಭಾಗ್ಯ ಮೇಲಿಂದ ಮೇಲೆ ಪಡಿಬೇಕು, ಇದು ಸಿಗಬೇಕು. ಜನ್ಮಾಂತರದೊಳಗೆ ಮಾಡಿದ್ದು ನಮ್ಮ ತಂದೆ ತಾಯಿಗಳು ಮಾಡಿದಂಥ ಪುಣ್ಯ, ನಮ್ಮ ಗುರುಗಳು ಅಕ್ಷರದ್ವಯಗಳನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡಿರತಕ್ಕಂತಹ ಮಹಾ ಪುಣ್ಯ. ಆದ್ದರಿಂದ ಮತ್ತೊಮ್ಮೆ ಶ್ರೀಗಳವರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮತ್ತೆ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.